ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಮನ್ ಮ್ಯಾನ್ ಮೂವೀಸ್ ಇದೇ ನಿಮ್ಮ ಸತೀಶ್ ರಾಜನ್ ರೆಡ್ ಇವತ್ತು ನಾವು ನೋಡ್ತಾ ಇರೋದು ಫಿಲಮ್ ಮೇಕಿಂಗ್ನ ಇನ್ನೊಂದು ವಿಡಿಯೋ ಸೊ ಫಿಲಮ್ ಮೇಕಿಂಗ್ನ ರೆಗ್ಯುಲರ್ ವೀಡಿಯೋಸ್ಗೋಸ್ಕರ ಕಾಮನ್ ಮ್ಯಾನ್ ಮೂವೀಸ್ನ ರೆಗ್ಯುಲರ್ ನೋಡ್ತಾ ಇರಿ ನನ್ನ ಚಾನಲ್ ವೀಡಿಯೋಸ್ಗೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋ ನೋಡೋಣ ಫಿಲಮ್ ಮೇಕಿಂಗಲ್ಲೂ ತುಂಬ ಜನ ನೀವು ಈಸಿಯಾಗಿ ಫೂಲ್ ಮಾಡ್ಬಿಡ್ಬೋದು ಸೊ ಆ ಥರ ಫುಲ್ ಮಾಡೋ ಇನ್ಸ್ಟೆನ್ಸನ್ಸ್ ಯಾವುದಿದೆ ಆದ್ದರಿಂದ ನೀವು ಹೆಂಗೆ ಈ ವಿಡಿಯೋ ಇದ್ದೀನಿ ಬನ್ನಿ ವಿಡಿಯೋ ನೋಡೋಣ ಫ್ರೆಂಡ್ಸ್ ಫಸ್ಟು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ನೋಡಿದ್ರೆ ಲೈಕ್ ಸೊ ನೀವು ಫಿಲಮ್ ಮಾಡಬೇಕು ಅಂದರೆ ದೊಡ್ಡ ಡೈರೆಕ್ಟ್ರ ಹತ್ರ ವರ್ಕ್ ಮಾಡಿರಬೇಕು ಅಂತ ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ ನೋಡೋಕ್ಕೋದ್ರೆ ಬಂದ್ಬಿಟ್ಟು ದೊಡ್ಡ ಡೈರೆಕ್ಟ್ರ್ ಅಂತ ಕನ್ಸಿಡರ್ ಮಾಡೋರೇ ಒಂದು ಐದು ಹತ್ತು ಜನ ಅಷ್ಟೇ ಇರೋದು ನಮ್ಮ ಇಂಡಸ್ಟ್ರಿ ತುಂಬ ದೊಡ್ಡದು ಹಂಗಂದರೆ ಇವಾಗ ಜನ್ರಲ್ ಆಗಿ ರೀಸೆಂಟಾಗಿ ರಿಲೀಸ್ ಆದ ಲವ್ ಮಾಕ್ ಟೈಲ್ ಕೂಡ ಆಲ್ಮೋಸ್ಟ್ ಹಿಟ್ಟಾಯಿತು ಇವಾಗ ಆ ಡೈರೆಕ್ಟ್ರು ಬಂದ್ಬಿಟ್ಟು ನೆಕ್ಸ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ಬಟ್ ಆದರೆ ಇವಾಗ ಕರೆಂಟ್ಲಿ ಹಿಟ್ಟಾಗೋ ಡೈರೆಕ್ಟರ್ಸ್ ಕೂಡ ದೊಡ್ಡ ಆಗ್ತಾ ಆಗ್ತಾಯಿದ್ದಾರೆ ಬಟ್ ವರ್ಷಕ್ಕೆ ವರ್ಷ ಬಂದ್ಬಿಟ್ಟು ನಮ್ಗೆ ಇನ್ನೂರು ಮೂವೀಸ್ ರಿಲೀಸ್ ಆಗ್ತೈತೆ ಇನ್ನೂರು ಮೂವೀಸಲ್ಲಿ ಆಲ್ಮೋಸ್ಟ್ ನೂರೈವತ್ತು ಮೂವಿ ಒಂದು ಐವತ್ತು ಮೂವಿ ಮ್ಯಾಕ್ಸಿಮಮ್ ಒಂದು ಹಪ್ ಹತ್ತು ಇಪ್ಪತ್ತು ಮೂವಿ ದೊಡ್ಡ ಡೈರೆಕ್ಟ್ರು ಡೈರೆಕ್ಟ್ ಮಾಡಿದ್ರೇನೋ ಮಿಕ್ಕಿದ್ದು ಒಂದು ಒನ್ ನೈಂಟಿ ಒನ್ ಏಯ್ಟಿ ಮೂವೀಸ್ ಬಂದ್ಬಿಟ್ಟು ಹೊಸ ಡೈರೆಕ್ಟ್ರೇ ಮಾಡ್ತಾ ಇರೋದು ಸೊ ಆದ್ದರಿಂದ ಹೊಸ ಡೈರೆಕ್ಟರ್ಸ್ಗೆ ಜಾಸ್ತಿ ಚಾನ್ಸಸ್ ಇದೆ ನೀವು ದೊಡ್ಡ ಡೈರೆಕ್ಟ್ರ್ ಹತ್ರ ವರ್ಕ್ ಮಾಡಲೇಬೇಕು ಅಂತಿಲ್ಲ ಬಟ್ ಆದರೆ ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿರಬೇಕು ದೊಡ್ಡ ಡೈರೆಕ್ಟ್ರ್ ಹತ್ರ ವರ್ಕ್ ಮಾಡಬೇಕು ಅನ್ನೋದೆಲ್ಲ ಒಂದು ಫುಲ್ ಸ್ಟೇಟ್ಮೆಂಟ್ ಲೈಕ್ ನಿಮ್ಮನ್ನು ಫುಲ್ ಮಾಡೋ ಥರ ಸ್ಟೇಟ್ಮೆಂಟ್ ಆಗಿದೆ ನೀವು ಇಂಡಸ್ಟ್ರಿಯಲ್ಲಿ ಕಲಿಬೇಕಾಗಿರೋದು ಡೈರೆಕ್ಷನ್ನು ನಾನು ಫಸ್ಟ್ ವೀಡಿಯೋ ಇಂದ ಅದೇ ಹೇಳ್ಕೊಂಡು ಬರ್ತಾ ಇದ್ದೀನಿ ನೀವು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೀವು ಜಸ್ಟು ನನ್ನ ಹತ್ರ ಕಾಲ್ ಮಾಡಿ ಕೇಳಿದ್ರೇನೋ ಇಲ್ಲಾಂದರೆ ಒಂದುಬಿಟ್ಟು ಜನರಲಿ ನನ್ನ ಥರನೇ ಬೇರೆಯವ್ರ ಹತ್ರ ಮೆಸೇಜ್ ಮಾಡಿದ್ರೇನೋ ಅವರು ನಿಮಗೆ ಚಾನ್ಸ್ ಕೊಡ್ತಾರ ಇಲ್ವಾ ಅನ್ನೋದು ಡೌಟೇನೆ ಬಿಕಾಸ್ ಅವರು ಕ್ಲೋಸ್ ಸರ್ಕಲ್ಸು ಕ್ಲೋಸ್ ಫ್ರೆಂಡ್ಸು ಆಲ್ರೆಡಿ ತುಂಬ ಜನ ಇರ್ತಾರೆ ಅವ್ರ ಹತ್ರ ಚಾನ್ಸ್ ಕೇಳೋರು ಇಲ್ಲಾಂದರೆ ಅವ್ರಿಗೆ ಯಾರಿಗೆ ಕೆಲಸ ಆಗುತ್ತೋ ಅವ್ರಿಗೆ ಕೆಲಸ ಕರೆದುಬಿಟ್ಟು ಎಕ್ಸ್ಪ್ಲೈನ್ ಮಾಡೋಂಥವ್ರು ನಿಮಗೆ ಡೈರೆಕ್ಷನ್ ಕಲಿಬೇಕು ಅಂತಿದ್ರು ಅಂದರೆ ನೀವು ಮ್ಯಾಕ್ಸಿಮಮ್ ಏನು ಡೈರೆಕ್ಷನ್ ಮಾಡ್ಬೋದು ಅನ್ನೋದನ್ನು ಆನ್ಲೈನಲ್ಲಿ ಚೆಕ್ ಮಾಡಿ ಆಮೇಲೆ ಅದನ್ನು ಟೆಸ್ಟ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು ಮೊಬೈಲ್ ಇದ್ದರೆ ಆ ಮೊಬೈಲಲ್ಲಿ ವೀಡಿಯೋ ತೆಗೀರಿ ಇಲ್ಲಾಂದರೆ ಒಂದು ಡಿ ಎಸ್ ಎಲ್ ಆರ್ ಇದ್ದರೆ ಡಿ ಎಸ್ ಎಲ್ ಆರಲ್ಲಿ ಅಲ್ಲಿ ವೀಡಿಯೋ ತೆಗೀರಿ ನಾನು ಇನಿಷಿಯಲ್ ಇಂದ ಅದೇ ಹೇಳ್ಕೊಂಡ್ ಬರ್ತಾಯಿದ್ದೀನಿ ಎಲ್ಲರಿಗೂ ನೀವು ಪ್ರಾಕ್ಟೀಸ್ ಮಾಡಿ ನೀವು ಸೆಟ್ಟಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನೆಲ್ಲ ಬಂದ್ಬಿಟ್ಟು ಸ್ವಲ್ಪ ನಿಮ್ಮ ಸರ್ಕಲ್ ಕ್ಲೋಸ್ ಫ್ರೆಂಡ್ ಸರ್ಕಲ್ ಸ್ವಲ್ಪ ಜಾಯಿನ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಅದು ನಿಮ್ಗೆ ಫಿಲ್ಮ್ ಮೇಕಿಂಗಲ್ಲಿ ಹೆಲ್ಪ್ ಆಗುತ್ತೆ ಸೊ ಅದರಲ್ಲಿ ಒಂದು ಔಟ್ಪುಟ್ ವೀಡಿಯೋನ ತೊಗೊಂಡೋಗಿ ಯಾರಿಗಾದ್ರು ಅಂದರೆ ಆಮೇಲೆ ಎಲ್ಲರೂ ನಿಮ್ಮನ್ನು ಸೀರಿಯಸ್ ಆಗಿ ತೊಗೊಂತಾರೆ ಆಮೇಲೆ ನಿಮಗೂ ಚಾನ್ಸ್ ಸಿಗುತ್ತೆ ನಿಮಗೂ ಅಸಿಸ್ಟೆಂಟ್ ಆಗಿ ಕೊಡೋ ಚಾನ್ಸ್ ಸಿಗುತ್ತೆ ಸೊ ನೀವು ಡೈರೆಕ್ಷನಲ್ಲಿ ಇಂಪ್ರೂವ್ ಆಗ್ಬೋದು ಸೊ ಇದನ್ನು ಮಾಡಿ ಇದು ನಿಮ್ಗೆ ಎಲ್ಪ್ಫುಲ್ ಆಗಿರುತ್ತೆ ಪಾಯಿಂಟ್ ಬಂದ್ಬಿಟ್ಟು ನೀವು ಹೀರೋ ಆಗಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದು ತುಂಬ ಜಾಗದಲ್ಲಿ ನೋಡಿರ್ತೀರ ಇವಾಗ ಆಲ್ರೆಡಿ ಬಂದ್ಬಿಟ್ಟು ತುಂಬ ಜನ ಮಾಡ್ತಾ ಇರೋದು ಅದೇನೇ ಪ್ರೊಡ್ಯೂಸರು ಇಲ್ಲ ಹೀರೋಗಳು ಪ್ರೊಡ್ಯೂಸರು ಇಲ್ಲ ಆ್ಯಕ್ಟ್ರೆಸ್ ಬಂದ್ಬಿಟ್ಟು ಅವರೇ ಇನ್ವೆಸ್ಟ್ ಮಾಡಿ ಅವರೇ ಹೀರೋ ಆಗ್ತಾ ಇದ್ದಾರೆ ಸೊ ಆಗಬೇಕು ಅಂದ್ಕೊಂಡ್ರೆ ಯಾವ ಥರ ಹೀರೋ ಆಗಬೇಕು ಅನ್ನೋದನ್ನು ಫಸ್ಟ್ ಡಿಸೈಡ್ ಮಾಡಿ ಒಂದು ನೀವು ಆಕ್ಟರ್ ಕಮ್ ಹೀರೋ ಆಗಬೇಕಾ ಇಲ್ಲಾಂದರೆ ಜಸ್ಟ್ ನೀವು ಒಂದು ಫಿಲಮ್ಗೆ ಹೀರೋ ಆಗ್ತೀರಾ ಅದಾದ್ಮೇಲೆ ಇಂಡಸ್ಟ್ರಿಯಲ್ಲಿ ಸೊ ಇಂಡಸ್ಟ್ರಿಯಲ್ಲಿ ನೀವೂ ಒಬ್ಬ ಲೈಕ್ ನಂಬರ್ ಆಫ್ ಅಲ್ಲಿ ಒಬ್ಬ ಆ್ಯಕ್ಟರಾಗಿ ನಿಂತೋಯ್ತೀರಾ ಅನ್ನೋದನ್ನು ಬಟ್ ನೀವು ಕಾಸು ಇನ್ವೆಸ್ಟ್ ಮಾಡಿ ನಿಮ್ಮನ್ನು ಆ್ಯಕ್ಟ್ರು ಮಾಡ್ತೀವಿ ನಿಮ್ಮನ್ನು ಹೀರೋ ಮಾಡ್ತೀವಿ ಅಂದ್ಬಿಟ್ಟು ತುಂಬ ಜನ ಇರ್ತಾರೆ ಅದು ಇಂಡಸ್ಟ್ರಿಯಲ್ಲಿ ಇವಾಗ ಅಂತಿಲ್ಲ ಮುಂಚೆಯಿಂದನೂ ನಡೀತೈತೆ ಇದಾದ ಇದಾದಮೇಲೆ ಕೂಡ ನಡೆಯುತ್ತೆ ಇದನ್ನು ನೀವು ಹೆಂಗೆ ಅವಾಯ್ಡ್ ಮಾಡಬೇಕು ಅಂದರೆ ಬಂದ್ಬಿಟ್ಟು ಫಸ್ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ಆ್ಯಕ್ಟಿಂಗ್ ಕಲಿಬೇಕು ಆ್ಯಕ್ಟಿಂಗಲ್ಲಿ ಏನಾಗ್ತೀರಾ ಅದನ್ನು ಕಲಿಬೇಕು అండ్ సెకెండ్ థింగ్ బు అట్ ఫేమస్ ఆగోకేన స్టెప్స్తీరా ಅಟ್ಲೀಸ್ಟ್ ಒಂದು ಟಿಕ್ ಟಾಕ್ ವಿಡಿಯೋ ಮಾಡ್ತೀರಾ ಇಲ್ಲಾಂದರೆ ಬಂದ್ಬಿಟ್ಟು ತುಂಬ ನಾಟಕಗಳು ಮಾಡ್ತೀರಾ ಇಲ್ಲ ಫೇಮಸ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀರಾ ಇಲ್ಲ ಸೀರಿಯಲಲ್ಲಿ ಹೀರೋ ಆಗ್ತೀರಾ ಏನಾದರೂ ಒಂದು ಟ್ರೈ ಮಾಡಬೇಕು ಅಲ್ಲೇ ಯಾರಾದರೂ ಒಬ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವರು ಇಲ್ಲ ಲೈಕ್ ಕಾಸ್ಗೋಸ್ಕರ ಡೈರೆಕ್ಟ್ ಮಾಡೋರು ತುಂಬ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಆ ಥರ ಅವ್ರು ಬಂದ್ಬಿಟ್ಟು ನೀವು ಹೀರೋ ಆಗಬೇಕು ಅಂದರೆ ಕಾಸು ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಮನ್ನು ಬ್ರೈನ್ ವಾಶ್ ಮಾಡಿ ಮತ್ತೆ ಕಾಸು ಇನ್ವೆಸ್ಟ್ ಮಾಡಿಸಿ ನಿಮ್ಮನ್ನು ಹೀರೋ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಜನರಲ್ಲಿ ಸ್ವಲ್ಪ ಜನ ಏನು ಮಾಡ್ತಾರೆ ಅವರು ಆ್ಯಕ್ಟಿಂಗ್ ಸ್ಕೋಪ್ಗಿಂತ ಬಂದ್ಬಿಟ್ಟು ಜಾಸ್ತಿ ಹೀರೋ ಆಗಬೇಕು ಅಂತ ಹೇಳ್ಬಿಟ್ಟು ಅವರೇ ಇನ್ವೆಸ್ಟ್ ಮಾಡಿ ಹೀರೋ ಆಗೋಕ್ಕೊಯ್ತಾರೆ ಅದಕ್ಕೋಸ್ಕರ ಒಂದು ಆ್ಯಾವ್ರೇಜ್ ಸ್ಕ್ರಿಪ್ಟನ್ನ ಚೂಸ್ ಮಾಡ್ಕೊತಾರೆ ಆ ಸ್ಕ್ರಿಪ್ಟು ಅವ್ರಿಗೂ ಯೂಸ್ಫುಲ್ ಆಗೋದಿಲ್ಲ ಅದಾದ್ಮೇಲೆ ಬಂದ್ಬಿಟ್ಟು ಅವರು ನೆಕ್ಸ್ಟು ಹೀರೋ ಆಗ್ತಾರ ಇಲ್ವೋ ಅನ್ನೋದು ಗೊತ್ತಾಗಲ್ಲ ಪ್ಲ್ಯಾನ್ ಇಟ್ಕೊಳ್ಳಿ ಸೊ ಆ ಪ್ಲ್ಯಾನ್ ಥ್ರೂ ಬಂದ್ಬಿಟ್ಟು ನೀವು ಪ್ರೊಸೀಡ್ ಮಾಡಿ ನೀವು ಅರ್ನ್ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡಿ ಇದನ್ನೇ ನಾನು ತುಂಬ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಿ ಅದಾದಮೇಲೆ ಬಂದುಬಿಟ್ಟು ನೀವು ಹೀರೋ ಆಗಬೇಕು ಅಂದ್ಕೊಂಡ್ರೆ ಟೈಮ್ ತೊಗೊಳ್ಳಿ ಫಸ್ಟು ಬಂದ್ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ವರ್ಕ್ ಮಾಡಿ ಆ್ಯಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಡಿಷನ್ಸ್ ಅಟೆಂಡ್ ಮಾಡಿ ಮಾಡಿ ನೀವು ಇನ್ನು ಹೀರೋ ಮಾಡ್ತೀವಿ ಅಂತ ಫೂಲ್ ಮಾಡೋಕ್ಕೆ ರೆಡಿ ಇರ್ತಾರೆ ಅದನ್ನು ನಂಬೇಡಿ ಸೊ ತರ್ಡ್ ಪಾಯಿಂಟ್ ನೋಡೋಕ್ಕೋದ್ರೆ ಕ್ಯಾಮ್ರಾ ಇನ್ವೆಸ್ಟ್ ಮಾಡಿದ್ರೆ ಫಿಲಮ್ ತೆಗಿಬೋದು ಇವಾಗ ಇತ್ತೀಚೆಗೆ ಬಂದ್ಬಿಟ್ಟು ಕ್ಯಾಮ್ರಾಸ್ ಆ್ಯಂಡ್ ಡಿ ಎಸ್ ಎಲ್ ಆರ್ಸು ಬಂದ್ಬಿಟ್ಟು ಅಫೋರ್ಡೆಬಲ್ ಪ್ರೈಸಸಲ್ಲಿ ಸಿಗ್ತಾ ಇರೋದ್ರಿಂದ ಆ್ಯಂಡ್ ಕ್ಯಾನನ್ ಆ್ಯಂಡ್ ಫೈ ಡಿಯಲ್ಲಿ ಆಲ್ರೆಡಿ ತುಂಬ ಜನ ಮೂವಿ ಮಾಡಿ ಅದನ್ನು ರಿಲೀಸ್ ಮಾಡಿರೋದ್ರಿಂದ ಕ್ಯಾಮ್ರಾ ಇನ್ವೆಸ್ಟ್ ಮಾಡಿದರೆ ಇಲ್ಲ ಕ್ಯಾನನ್ ಫೈ ಡಿ ಇಲ್ಲ ಬೇರೆ ಯಾವುದಾದ್ರು ಕ್ಯಾಮ್ರಾ ತೊಗೊಂಡ್ರೆ ಅದರಲ್ಲಿ ಫಿಲಮ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ ಒಂದು ಇದೆ ಇಂಡಸ್ಟ್ರಿಯಲ್ಲಿ ಮೇಜರ್ಲಿ ಬಂದ್ಬಿಟ್ಟು ಫಿಲಮ್ ಮಾಡಬೇಕು ಅಂದರೆ ಕ್ಯಾಮ್ರಾ ಅನ್ನೋದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಬೇರೆ ಬೇರೆಯೇ ಇರುತ್ತೆ ಫಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂತ ನೋಡಿದ್ರೆ ಟೀಮು ಆಮೇಲೆ ಅದರ ಡೈರೆಕ್ಟ್ರು ಒಬ್ಬರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡ್ತೀರಾ ಒಬ್ಬರು ಪ್ರೊಡ್ಯೂಸರ್ ಆಗಿದ್ದು ಇಲ್ಲಾಂದರೆ ನೀವು ಆ್ಯಕ್ಟರ್ ಆಗಿದ್ದರು ಅಂದರೆ ಬಂದ್ಬಿಟ್ಟು ಸೊ ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋ ಐಡಿಯಾ ಕೂಡ ತುಂಬ ಜನಕ್ಕೆ ಗೊತ್ತಿರಲ್ಲ ಆ್ಯಂಡ್ ಒಂದು ಎಕ್ವಿಪ್ಮೆಂಟು ಇಲ್ಲ ಒಂದು ಕ್ಯಾಮ್ರಾನ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅದು ರೆಗ್ಯುಲರಾಗಿ ಅಟ್ಲೀಸ್ಟ್ ನಿಮ್ಗೆ ಇನ್ಕಮ್ ತರಿಸ್ಕೊಡ್ಬೇಕು ಇಲ್ಲಾಂದರೆ ಅದು ಜಸ್ಟು ಪೀಸ್ ಆಫ್ ಎಕ್ವಿಪ್ಮೆಂಟಾಗಿ ನಿಮ್ಮ ಮನೇಲಿ ಉಳಿದಿರುತ್ತೆ ಹೆಂಗೆ ನಿಮ್ಮ ಮನೇಲಿ ಬಂದ್ಬಿಟ್ಟು ಒಂದು ಹಳೆ ಲ್ಯಾಪ್ಟಾಪು ಇಲ್ಲ ಅಲೆ ಪಿ ಸಿನ ಬಂದ್ಬಿಟ್ಟು ಯೂಸ್ ಮಾಡದೆ ಇಟ್ಟಿರ್ತೀರಲ್ಲ ಅದೇ ರೀತಿ ಈ ಕ್ಯಾಮ್ರಾನು ಬಿದ್ದಿರತ್ತೆ ಇನ್ವೆಸ್ಟ್ ಮಾಡಿದ ತಕ್ಷಣ ನಿಮ್ಗೆ ಟೀಮ್ ಸಿಕ್ಬಿಡಲ್ಲ ನೀವು ಕ್ಯಾಮ್ರಾ ಇನ್ವೆಸ್ಟ್ ಮಾಡಿದ ತಕ್ಷಣ ನೀವು ನಾಳೆನೇ ಫಿಲಮ್ ತೆಗೆದುಬಿಡಲ್ಲ ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತಾ ಇದ್ದೀನಿ ಬಟ್ ನನಗೆ ಇವಾಗಲೂ ಫೋನ್ ಮಾಡುವಾಗ ಬಂದ್ಬಿಟ್ಟು ಸ್ವಲ್ಪ ಜನ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡಬೇಕು ನಾವು ಫಿಲಮ್ ತೆಗಿಬೇಕು ಅಂತಿದ್ದೀವಿ ಅನ್ನೋವಾಗ ನಾನು ಹೇಳೋದು ಫಸ್ಟು ನೀವು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ ಫಿಲಮ್ ತೆಗಿಯೋದು ಇಲ್ಲ ಶಾರ್ಟ್ ಫಿಲಮ್ ತೆಗೋದ್ರ ಮೇಲೆ ಅದಾದಮೇಲೆ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟು ಒಂದು ಸೊ ನೆಕ್ಸ್ಟ್ ಪಾಯಿಂಟು ಬಂದ್ಬಿಟ್ಟು ಕ್ಯಾಮ್ರಾ ಮೇಲೆ ಇತ್ತು ದೊಡ್ಡ ಕ್ಯಾಮ್ರಾ ಇಲ್ಲ ಕಾಸ್ಟ್ಲಿ ಕ್ಯಾಮ್ರಾಲ ತೆಗೆದ್ರೆ ಫಿಲಮ್ ಸೂಪರ್ ಆಗಿ ಬರುತ್ತೆ ಅಂತ ಇಂಡಸ್ಟ್ರಿಗೆ ಬಂದು ಒಂದು ಎರಡು ಮೂರು ವರ್ಷ ಆಯಿತು ಅದಕ್ಕೆ ಮುಂಚೆ ಬಂದ್ಬಿಟ್ಟು ನಾನು ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದೆ ಫಿಷಲಿ ಬಂದ್ಬಿಟ್ಟು ದೊಡ್ಡ ಕ್ಯಾಮ್ರಾ ರೆಡ್ ಎ ಪಿಕ್ಕು ಇಲ್ಲ ಆರ್ ಎಲ್ ಎಕ್ಸ್ ಕ್ಯಾಮ್ರಾಸ್ ಎಲ್ಲ ಬಂದ್ಬಿಟ್ಟು ಶೂಟಿಂಗ್ ತೆಗಿಯೋಣ ಶೂಟಿಂಗ್ ಹೋಗಿ ನೋಡೋಣ ಅಂದರೆ ಬಂದ್ಬಿಟ್ಟು ಅದೊಂಥರ ಆಗಿ ಪ್ಲೇಸ್ ಮಾಡಿರೋರು ನಿಮ್ಗೆ ಯಾವುದೇ ಕ್ಯಾಮ್ರಾ ಕೊಟ್ರೇ ನಿಮ್ಗೆ ಕ್ಯಾಮ್ರಾ ವರ್ಕ್ ಬಂದರೆ ಮಾತ್ರ ನೀವು ಅದರಲ್ಲಿ ಚೆನ್ನಾಗಿ ತೆಗಿಯೋದು ಸೊ ನಿಮ್ಗೆ ಕ್ಯಾಮ್ರಾ ವರ್ಕ್ ಬಂದಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾಸ್ಟ್ಲಿ ಕ್ಯಾಮ್ರಾ ಇಲ್ಲ ಆಸ್ಕರ್ ಹಾಲಿವುಡ್ ತೆಗಿಯೋ ಕ್ಯಾಮ್ರಾ ಕೊಟ್ರೇನೋ ಬಂದ್ಬಿಟ್ಟು ನಿಮ್ಮ ಕ್ಯಾಮ್ರಾ ನಿಮ್ಮ ಔಟ್ಪುಟ್ ಬಂದ್ಬಿಟ್ಟು ಬ್ಯಾಡಾಗೇ ಇರುತ್ತೆ ನಿಮಗೆ ಕ್ಯಾಮ್ರಾ ವರ್ಕ್ ಬಂತು ಅಂದರೆ ಇಲ್ಲ ಬೇಸಿಕ್ ಡಿ ಎಸ್ ಎಲ್ ಆರ್ ಅಲ್ಲೂ ತೆಗಿಬೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ರೀಸೆಂಟ್ಲಿ ನನಗೆ ತುಂಬ ಕ್ವೈರೀಸ್ ಹೆಂಗೆ ಬರ್ತಾಯಿದೆ ಅಂದರೆ ನಾವು ಈ ಕ್ಯಾಮ್ರಾಲ ತೆಗಿಬೋದಾ ಈ ಕ್ಯಾಮ್ರಾಲ ತೆಗಿಬೋದಾ ಅಂತ ಸೊ ಫಸ್ಟ್ ಆಫ್ ಆಲ್ ನನ್ನ ಕೆಲಸ ಬಂದ್ಬಿಟ್ಟು ಫಿಲಮ್ ಮೇಕಿಂಗ್ನ ಈಸಿ ಮಾಡ್ಕೊಡೋಕ್ಕೆ ಹೇಳೋ ಥರ ಸ್ಟೆಪ್ಸ್ ಅಷ್ಟೇ ನಾನು ಈ ಕ್ಯಾಮ್ರಾಲ ತೆಗಿಬೋದು ಈ ಕ್ಯಾಮ್ರಾಲ ತೆಗಿಯೋಲ್ಲ ಅಂತ ಹೇಳೋದಿಲ್ಲ ನೀವು ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ನೀವು ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಅದಾದಮೇಲೆ ಬಂದ್ಬಿಟ್ಟು ನೀವು ಹೆಂಗೆ ತೆಗಿಬೋದು ಅಂತ ಒಂದು ಕನ್ಸ್ಟ್ರಕ್ಟಿವ್ ಸ್ಟೋರಿ ಇಟ್ಕೊಂಡು ಅದಾದಮೇಲೆ ಶೂಟ್ ಮಾಡಬೇಕು ನಿಮ್ಮ ಹತ್ರ ಇರೋ ಕ್ಯಾಮ್ರಾಲಿ ನೀವು ತೆಗಿತೀರ ಅಂದರೆ ನಿಮ್ಮ ಮನೇಲಿ ಫಸ್ಟು ಶೂಟ್ ಮಾಡಿ ಆಮೇಲೆ ಆಚೆ ಹೋಗಿ ಶೂಟ್ ಮಾಡಿ ಆಮೇಲೆ ಫ್ರೆಂಡ್ಸ್ನ ಹಾಕೊಂಡು ಶಾರ್ಟ್ ಫಿಲಮ್ ಮಾಡಿ ನೆಕ್ಸ್ಟ್ ಫಿಲಮ್ ಮಾಡೋಕ್ಕೆ ಟ್ರೈ ಮಾಡಿ ರಿಪ್ಲೈ ಮಾಡೋಕ್ಕೆ ಇಲ್ಲ ಕಾಲ್ ಬ್ಯಾಕ್ ಮಾಡೋಕ್ಕೆ ಮುಂಚೆ ಫಸ್ಟು ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ಕಾಲ್ ಬ್ಯಾಕ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮುಂಚೆ ಬಂದ್ಬಿಟ್ಟು ಒಂದು ಟೈಮಲ್ಲಿ ನಾನು ಫಿಲಮ್ ಇಂಡಸ್ಟ್ರಿಗೆ ಬರ್ತಾ ಇದ್ದೀವಿ ಟೈಮಲ್ಲೇ ಆಗಿರ್ಬೋದು ಈ ಹೀರೋಗೋಸ್ಕರ ಬಂದ್ಬಿಟ್ಟು ಹೆಂಗೆ ಕಾಸು ಕೊಡಬೇಕು ಹೀರೋ ಆಗಬೇಕು ಅಂದರೆ ನೀವು ಕಾಸು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಇವಾಗಲೂ ಇದೆಯೋ ಅದೇ ರೀತಿ ಸ್ವಲ್ಪ ಜಾಗದಲ್ಲಿ ಹೀರೋಯಿನ್ ಆಗಬೇಕು ಅಂದರೆ ಕಮಿಟ್ಮೆಂಟ್ ಇರಬೇಕು ಅನ್ನೋ ಥರ ಸ್ಟೇಟ್ಮೆಂಟ್ಸು ಇದೆ ಸೊ ಯಾವುದೇ ಇಂಡಸ್ಟ್ರಿ ತೊಗೊಂಡ್ರೇನೋ ಇಲ್ಲ ಯಾವುದೇ ವರ್ಕ್ ಪ್ಲೇಸ್ ತೊಗೊಂಡ್ರೇನೋ ನಿಮಗೆ ಅಬ್ಯೂಸ್ ಅನ್ನೋದು ಇಲ್ಲದೆ ಇರೋದಿಲ್ಲ ಬಟ್ ಆದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದು ಕ್ಲಿಯರಾಗಿ ನಿಮಗೆ ಒಂದೊಂದು ಜಾಗದಲ್ಲಿ ಕೇಳ್ಪಡತ್ತೆ ಅಷ್ಟೇ ಬಿಟ್ಟರೆ ಬೇಕಂದರೆ ಇದೇ ರೀತಿಯಲ್ಲಿ ಹೋಗಬೇಕು ಅಂತ ಏನೂ ಇಲ್ಲ ನೀವು ಫಸ್ಟು ಆ್ಯಕ್ಟಿಂಗ್ ಕಲಿಯಬೇಕು ತುಂಬ ಜನ ಇವಾಗ ಆಲ್ರೆಡಿ ಬಂದ್ಬಿಟ್ಟು ಟಾಕ್ನಿಂದೆಲ್ಲ ಲೇಡಿ ಸ್ಟಾರ್ಸು ಇಲ್ಲ ಟಿಕ್ ಟಾಕ್ನಿಂದೆಲ್ಲ ಆ್ಯಕ್ಟರ್ಸ್ಗೆ ತುಂಬ ಸಿಗ್ತಾ ಇದೆ ಸೊ ನಿಮ್ಮನ್ನು ಯಾರೂ ಫೋರ್ಸ್ ಮಾಡಿ ಇದರಲ್ಲಿ ಇನ್ವಾಲ್ವ್ ಮಾಡೋಕ್ಕಾಗೋದಿಲ್ಲ ಲೈಕ್ ಈ ಇಂಡಸ್ಟ್ರಿಯಲ್ಲಿ ಏನೇ ಆದ್ರೂ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಆದ್ದರಿಂದ ಸ್ವಲ್ಪ ಧೈರ್ಯವಾಗಿರಿ ಸೊ ಇನಿಷಿಯಲಿ ಇನ್ಫಾರ್ಮ್ ಮಾಡೋವಾಗಲೇ ನಿಮ್ಮ ಪೇರೆಂಟ್ಸ್ಗೆ ಇನ್ಫಾರ್ಮ್ ಆಗಿಬಿಟ್ಟು ಯಾವುದೇ ಪ್ರಾಜೆಕ್ಟ್ ಕಮ್ಮೀಟಾಗಿ ಆಗಬೇಕು ಅಂತ ಏನೂ ಇಲ್ಲ ನೀವು ಆ್ಯಕ್ಟ್ರಾಕ್ ಆ್ಯಕ್ಟ್ರಸ್ ಆಗಬೇಕು ಅಂದರೆ ನಿಮ್ಗೆ ಜಾಸ್ತಿ ವೇಸ್ ಇದ್ದೇ ಇರುತ್ತೆ ಫೀಮೇಲ್ ಆರ್ಟಿಸ್ಟ್ಗೆ ಇಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಯಾವ ಥರ ಆ್ಯಕ್ಟಿಂಗ್ ಟ್ರೈ ಮಾಡೋದು ಅನ್ನೋ ಸಪ್ರೇಟ್ ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮಗೆ ಯಾವುದಾದ್ರು ಡೌಟ್ಸ್ ಇತ್ತು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬಿಟ್ಟಿರಿ ಸೊ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರೋದೇನು ಅಂದರೆ ಬಂದ್ಬಿಟ್ಟು ಫಿಲಮ್ ರಿಲೀಸ್ ಆಗಕ್ಕೆ ಮುಂಚೆನೇ ನೀವು ಹಾಕೋ ಅಮೌಂಟ್ನ ಸೇಫ್ ಮಾಡಿಸ್ತೀನಿ ಅಂತ ಹಳೆ ಕಾಲದಲ್ಲಿ ಲೈಕ್ ಸ್ವಲ್ಪ ವರ್ಷಗಳ ಮುಂಚೆ ಬಂದ್ಬಿಟ್ಟು ಸಿನಿಮಾ ಜಾಸ್ತಿ ಮಾಡಬೇಕು ಅನ್ನೋವಾಗ ಒಬ್ಬೊಬ್ರು ನನಗೆ ಹೇಳೋರು ಏನಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಲೈಕ್ ಲಿಟ್ರಲಿ ಒಳ್ಳೆ ಸಿನಿಮಾ ಮಾಡಬೇಕು ಸಿನಿಮಾ ಏನಾದರೂ ಹೊಸ್ದಾಗಿ ಮಾಡಬೇಕು ನಾವು ಬೇರೆ ಇಂಡಸ್ಟ್ರಿನ ಬೀಟ್ ಮಾಡೋ ಥರ ಸಿನಿಮಾ ಮಾಡಬೇಕು ಅಂತೆಲ್ಲ ಹೇಳೋರು ಸೊ ಇವಾಗ ಹೆಂಗೆ ಮಾರ್ಕೆಟಿಂಗು ಇಲ್ಲ ನಮ್ಮ ಫಿಲಮ್ ಬೇಸು ತುಂಬ ಚೇಂಜ್ ಆಗಿದೆ ಇಲ್ಲ ಸ್ವಲ್ಪ ಡ್ರಾಸ್ಟಿಕಲಿ ಬಂದ್ಬಿಟ್ಟು ನಮ್ಗೆ ಜಾಸ್ತಿ ಎಕ್ಸ್ಪೋಷರ್ ಸಿಗ್ತಾ ಇದೆಯಲ್ಲ ಆ ಟೈಮಲ್ಲಿ ಬಂದ್ಬಿಟ್ಟು ತುಂಬ ಜನ ಹೇಳ್ತಾ ಇರೋದೇನಂದರೆ ಪ್ರೊಡ್ಯೂಸರ್ನ ಹೆಂಗೆ ಸೇಫ್ ಮಾಡಿಸ್ತೀರಾ ಪ್ರೊಡ್ಯೂಸರ್ನ ಹೆಂಗೆ ಸೇಫ್ ಮಾಡಿಸ್ತೀರಾ ಅಂತ ಆ್ಯಸ್ ಎ ಫಿಲಮ್ ಮೇಕರ್ ಇಲ್ಲ ಆ್ಯಸ್ ಎ ಡೈರೆಕ್ಟ್ರ್ ನಿಮಗೆ ಬಂದ್ಬಿಟ್ಟು ಪ್ರಾಫಿಟ್ಟು ಇಲ್ಲ ಬಿಸ್ನೆಸ್ಸು ಗೊತ್ತಿರಬೇಕು ಅನ್ನೋದು ಒಪ್ಕೊತೀನಿ ನಾನು ಫಿಲಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಬಂದ್ಬಿಟ್ಟು ನೀವು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀರಾ ಇಲ್ವಾ ಅನ್ನೋದನ್ನು ಬಿಟ್ಬಿಟ್ಟು ಕಾಸು ಬರೋದು ಇಲ್ಲಾಂದರೆ ಅಮೌಂಟ್ ಬರೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಇಲ್ಲ ಎಲ್ಲ ಮಾರ್ಕೆಟಿಂಗ್ ರೈಟ್ಸು ಇಲ್ಲ ಡಬ್ಬಿಂಗ್ ರೈಟ್ಸು ಸ್ಯಾಟಲೈಟ್ ರೈಟ್ಸ್ ಎಲ್ಲದನ್ನು ಇಟ್ಕೊಂಡು ಮೂವಿ ಮಾಡೋದಿದ್ರೆ ನೀವು ಯಾಕೆ ಮೂವಿ ಇದ್ದೀರಾ ಅದನ್ನೇ ನಾನು ತುಂಬ ಜನಕ್ಕೆ ಕೇಳಬೇಕು ಅಂದ್ಕೊಂಡಿದ್ದೆ ಮೂವಿಯಲ್ಲಿ ಏನೋ ಒಂದು ಸಿನಿಮಾ ಆಡಿಯನ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀರಾ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಇದ್ದೀರಾ ಅನ್ನೋದನ್ನು ಫಿಕ್ಸ್ ಆಗಿ ಅದೇ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ಲಿ ಕ್ಲಿಯರ್ ಆಗಿಲ್ಲ ಕಾಸ್ಗೋಸ್ಕರ ಮಾಡ್ತಾ ಇದ್ದಿದ್ದಿಲ್ಲ ಸಿನಿಮಾ ಸಿನಿಮಾ ಓಡ್ತು ಅಂದರೆ ಕಾಸು ಆಟೋಮೆಟಿಕಲಿ ಬರುತ್ತೆ ಇವಾಗ ರೀಸೆಂಟಾಗಿ ರಿಲೀಸ್ ಆದ ಲವ್ ಮಕ್ಟೆಲ್ ಆಗಿರ್ಬೋದು ಇಲ್ಲ ದಿಯಾ ಮೂವಿ ಆಗಿರ್ಬೋದು ಅದರ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕಿಂತ ಡಬಲ್ ತ್ರಿಬಲ್ ಅಮೌಂಟು ಆಟೋಮೆಟಿಕ್ಕಾಗಿ ಬಂದಿದೆ ಅದಕ್ಕೆ ಸಿನಿಮಾನೇ ಬಂದ್ಬಿಟ್ಟು ಒಬ್ಬ ಫಿಲಮ್ ಮೇಕರ್ಗೆ ಸ್ಯಾಟಿಸ್ಫ್ಯಾಕ್ಷನು ಪ್ರೊಡ್ಯೂಸರ್ಗೆ ಕಾಸು ವಾಪಸ್ ಬರಬೇಕು ಗೊತ್ತು ಅದಕ್ಕೋಸ್ಕರ ಜಾಸ್ತಿ ವೇಸು ಇದೆ ಇವಾಗ ಅದು ಮುಂಚೆಗಿಂತ ಬಂದ್ಬಿಟ್ಟು ಇವಾಗ ಜಾಸ್ತಿ ವೇಸು ತುಂಬ ಜನಕ್ಕೆ ನನಗಿಂತ ಚೆನ್ನಾಗಿ ಬೇರೆಯವ್ರಿಗೆ ಗೊತ್ತಿದೆ ಅನಿಸುತ್ತೆ ನನ್ನ ಕಮೆಂಟ್ ಬಾಕ್ಸಲ್ಲೇ ತುಂಬ ಜನ ಆಗ್ತಾಯಿರ್ತಾರೆ ನೋಡೋರು ಇಲ್ಲ ಮೂವೀಸ್ ನೋಡೋರಿಗೆ ಬಂದ್ಬಿಟ್ಟು ಇವಾಗ ಬಿಸ್ನೆಸ್ ಎಲ್ಲ ಅರ್ಥ ಆಗ್ತಾಯಿದೆ ಅದೆಲ್ಲ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಾಗ್ತಾ ಇದೆ ನೀವು ಒಳ್ಳೆ ಸ್ಕ್ರಿಪ್ಟ್ ಬರೀರಿ ಒಳ್ಳೆ ಸಿನಿಮಾ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಮೂವಿ ಮಾಡಿ ಕನ್ನಡ ಆಡಿಯನ್ಸ್ಗೆ ಇದು ಸಾಕು ಅಂತ ಕನ್ನಡ ಸಿನಿಮಾ ತುಂಬ ಒಳ್ಳೆ ಸಿನಿಮಾಸು ಮುಂಚೆಯಿಂದನೇ ಮಾಡ್ತಾಯಿದ್ವಿ ರಾಜ್ಕುಮಾರ್ ಅವ್ರ ಟೈಮಲ್ಲಿಂದೂ ಒಳ್ಳೆ ಸಿನಿಮಾ ಮಾಡಿದ್ವಿ ಶಂಕರ್ನಾಗ್ ಅವ್ರ ಟೈಮಿಂದನೂ ಒಳ್ಳೆ ಸಿನಿಮಾ ಮಾಡಿದ್ವಿ ವಿಷ್ಣುವರ್ಧನ್ ಅವ್ರ ಟೈಮಿಂದನೂ ಒಳ್ಳೆ ಸಿನಿಮಾ ಮಾಡಿದ್ವಿ ಇವಾಗ ಇತ್ತೀಚಿನ ಟೈಮಲ್ಲಿ ಬಂದ್ಬಿಟ್ಟು ಮಾಸ್ ಸಿನಿಮಾಸ್ ಜಾಸ್ತಿ ಬರ್ತಾ ಇರೋ ಟೈಮಲ್ಲಿ ಕನ್ನಡ ಆಡಿಯನ್ಸ್ಗೆ ಈ ಸಿನಿಮಾ ಸಾಕು ಈ ಸಿನಿಮಾ ಬಂದ್ಬಿಟ್ಟು ಕನ್ನಡ ಆಡಿಯನ್ಸ್ ನೋಡ್ತಾರೆ ಈ ಸಿನಿಮಾ ಬಿ ಕ್ಲಾಸ್ ನೋಡ್ತಾರೆ ಈ ಸಿನಿಮಾ ಸಿ ಕ್ಲಾಸ್ ನೋಡ್ತಾರೆ ಅನ್ನೋ ಡಿವೈಡ್ ಮಾಡೋದನ್ನು ಹೆಂಗಿದೆ ಅಂತ ನೋಡಿದ್ರೆ ಸೊ ಇದು ಜನರಲ್ಲಿ ಸ್ವಲ್ಪ ಡೈರೆಕ್ಟರ್ಸ್ ಹತ್ರ ಮಾತಾಡುವಾಗ ಇಲ್ಲಿ ಇದೆ ಅದಾದಮೇಲೆ ನನ್ನ ಫಿಲಮ್ ಮೇಕಿಂಗ್ ಫ್ರೆಂಡ್ಸೇ ತುಂಬ ಟೈಮ್ ಇದನ್ನೇ ಹೇಳ್ತಾಯಿದ್ರು ಕನ್ನಡ ಆಡಿಯನ್ಸ್ಗೆ ಇಷ್ಟೇ ಸಾಕು ಇಷ್ಟೇ ನೋಡ್ತಾರೆ ಕನ್ನಡ ಆಡಿಯನ್ಸು ಅಂತೆಲ್ಲ ಫಿಲಮ್ ಸ್ಕ್ರಿಪ್ ಮಾಡೋಕ್ಕೆ ಮುಂಚೆನೇ ಒಂದು ಆಡಿಯನ್ಸ್ನ ಇಷ್ಟೇ ಆಡಿಯನ್ಸ್ ಥಿಂಕ್ ಮಾಡೋದು ಇಷ್ಟೇ ಆಡಿಯನ್ಸ್ ಕೆಪಾಸಿಟಿ ಅನ್ನೋದನ್ನು ಡಿಸೈನ್ ಮಾಡಿ ಫಿಲಮ್ ಮಾಡೋದು ತುಂಬ ತಪ್ಪು ಅನಿಸುತ್ತೆ ಆ್ಯಸ್ ಎ ಫಿಲಮ್ ಆಡಿಯನ್ಸ್ ಅಂತ ಗೊತ್ತು ಕನ್ನಡ ಆಡಿಯನ್ಸು ತಮಿಳ್ ಆಡಿಯನ್ಸು ತೆಲುಗು ಆಡಿಯನ್ಸು ಇದ್ರ ಬಗ್ಗೆ ಸೆಗ್ರಿಗೇಷನ್ ನನಗೂ ಮುಂಚೆ ಗೊತ್ತಿಲ್ಲ ತುಂಬ ಜನ ರಿಪೀಟೆಡ್ ಆಗಿ ಹೇಳ್ತಾ ಇರೋದರಿಂದ ನಾನು ಇದ್ರ ಬಗ್ಗೆ ಕಲ್ತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಆಡಿಯನ್ಸ್ಗೆ ನಾವು ಬೆಸ್ಟೇ ಕೊಡಬೇಕು ಆಡಿಯನ್ಸ್ಗೆ ಬೆಸ್ಟ್ ಸ್ಟೋರಿ ಕೊಡಬೇಕು ಬೆಸ್ಟ್ ಸ್ಕ್ರೀನ್ ಪ್ಲೇ ಕೊಡಬೇಕು ಇನ್ನೋವೇಟಿವ್ ಫಿಲಮ್ ಕೊಡಬೇಕು ಇಲ್ಲ ಬೆಸ್ಟ್ ಮೇಕಿಂಗ್ ಕೊಡಬೇಕು ಇದನ್ನೆಲ್ಲನೇ ಆಡಿಯನ್ಸ್ಗೆ ನಾವು ಪ್ರಿಸ್ಕ್ರೈಬ್ ಮಾಡಬೇಕು ಬಿಟ್ರೆ ನಾವು ಮಾಡ್ತಾ ಇರೋ ಸ್ಟೋರಿ ಕನ್ನಡ ಆಡಿಯನ್ಸ್ಗೆ ಸಾಕ ನಾವು ಮಾಡ್ತಾ ಇರೋ ಸ್ಟೋರಿ ಲೋಕಲ್ ಆಡಿಯನ್ಸ್ಗೆ ಆಗತ್ತಾ ನಾವು ಮಾಡ್ತಾ ಇರೋ ಸ್ಟೋರಿ ಮಲ್ಟಿಪ್ಲೆಕ್ಸ್ಗಾಗತ್ತಾ ಇಲ್ಲ ಎ ಕ್ಲಾಸ್ಗೆ ಆಗತ್ತಾ ಬಿ ಕ್ಲಾಸ್ಗೆ ಆಗತ್ತ ಇದನ್ನೆಲ್ಲ ಡಿಸೈಡ್ ಮಾಡೋದಿಲ್ಲ ಸೊ ಸಿನಿಮಾ ಮಾಡಬೇಕಂದ್ರೆ ಒಂದು ಒಳ್ಳೆ ಸಿನಿಮಾ ಏನಕ್ಕೆ ಮಾಡಬೇಕು ಅಂತ ಯಾರೂ ಕೊಡ್ತಾ ಕೊಡ್ತಾಯಿಲ್ಲ ತುಂಬ ಜನ ಬಂದ್ಬಿಟ್ಟು ಈ ಆಡಿಯನ್ಸ್ಗೆ ಇದು ಸಾಕು ಈ ಆಡಿಯನ್ಸ್ಗೆ ಈ ಥರನೇ ಸ್ಟೋರಿ ಬೇಕು ಅನ್ನೋದನ್ನು ಕೊಡ್ತಾ ಇದ್ದಾರೆ ಆ ಒಂದು ರೀಸನ್ಗೋಸ್ಕರ ನಾನು ಈ ಪಾಯಿಂಟ್ನ ಹೇಳ್ತಾ ಇದ್ದೀನಿ ಸೊ ಫಿಲಮ್ನ ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಬೆಸ್ಟ್ ಫಿಲಮ್ ಮಾಡಿ ನಿಮ್ಗೆ ಯಾಕಂದರೆ ಸಿಗೋದೇ ಒಂದೇ ಆಪರ್ಚುನಿಟಿ ಅದನ್ನು ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಆಡಿಯನ್ಸು ಯಾವುದೇ ಸಿನಿಮಾ ಇದ್ರೂ ನೋಡ್ತಾರೆ ಕನ್ನಡ ಆಡಿಯನ್ಸು ಇಂಗ್ಲೀಷ್ ಸಿನಿಮಾನು ನೋಡ್ತಾರೆ ಕನ್ನಡ ಆಡಿಯನ್ಸು ಲೈಕ್ ಹಿಟ್ ಆಯಿತು ಅಂದರೆ ಇವಾಗ ಆಸ್ಕರ್ ವಿನ್ನಿಂಗ್ ಸಿನಿಮಾನು ನೋಡ್ತಾರೆ ಸಿನಿಮಾ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲದೇ ಇರೋದ್ರಿಂದ ಸಿನಿಮಾಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ ಆಡಿಯನ್ಸ್ನ ಡಿಸೈಡ್ ಮಾಡಿ ಸಿನಿಮಾ ಮಾಡಬೇಡಿ ನಿಮ್ಮ ಸಿನಿಮಾನ ಬಂದ್ಬಿಟ್ಟು ಒಂದು ವರ್ಲ್ಡ್ ಕ್ಲಾಸ್ ಸಿನಿಮಾ ಥರ ಮಾಡಿ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನಿಮ್ಮ ಸಿನಿಮಾ ಬಂದ್ಬಿಟ್ಟು ಬೆಸ್ಟ್ ಸಿನಿಮಾ ಆಗಿ ಮಾಡಿ ಫಸ್ಟ್ ಸಿನಿಮಾ ಯಾವಾಗಲೂ ಸ್ವಲ್ಪ ಬೆಸ್ಟ್ ಸಿನಿಮಾ ಆಗಿ ಮಾಡೋಕ್ಕೆ ಟ್ರೈ ಮಾಡಿ ಸೊ ಇಷ್ಟು ಫಿಲಮ್ ಇಂಡಸ್ಟ್ರಿಯಲ್ಲಿ ಜನರಲಿ ನಾವು ನಮ್ಮನ್ನೇ ಫುಲ್ ಮಾಡ್ಕೊಳ್ಳೋ ಪಾಯಿಂಟ್ಸ್ ಆಗಿರುತ್ತೆ ಅದಾದ್ರೂ ನಿಮ್ಗೆ ಪಾಯಿಂಟ್ಸ್ ನಾನು ಬಿಟ್ಟಿದ್ದೀನಿ ಅಂದ್ಕೊಂಡ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನ್ನ ರೆಗ್ಯುಲರ್ ವೀಡಿಯೋಸ್ ನೀವು ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫಿಲಮ್ ಮೇಕಿಂಗ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು